ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಹರಿಮಂದಿರದಲ್ಲಿ ಸ್ಮರಿಸಿಕೊಂಡು ಪರಮಾತ್ಮನ ಸ್ವರೂಪರಾದಂಥ ತಮ್ಮೆಲ್ಲರಿಗೂ ಸಹಿತ ಅನೇಕ ವಂದನೆಗಳನ್ನು ಸಲ್ಲಿಸಿ ಅಜ್ಞಾನಿ ಜನಜಾಲಿ ಅಪಾರ ಮನೋನೀಕರಾಯ ತದೋದ್ಧಾರ ನರರೂಪೇ ಪೃಥ್ವೀವರ ಸಾಂಬ ಸದಾಶಿವ ಅವತರಲ ಜಗತ್ತಿನೊಳಗ ಅಜ್ಞಾನ ಹೆಚ್ಚಾತಂತ ಹೇಳಿ ತಿಳ್ಕೊಂಡು ಆ ಅಜ್ಞಾನವನ್ನು ನಾಶಮಾಡಿ ಸುಜ್ಞಾನದ ಬೆಳಕನ್ನು ಹರಡಲಿಕ್ಕೆ ಸಾಕ್ಷಾತ್ ಪರಮೇಶ್ವರ ಮನುಷ್ಯ ಜನ್ಮವನ್ನು ಧಾರಣೆ ಮಾಡಿ ಸಿದ್ಧಾರೂಢ ನಾಮದಿಂದ ಭೂಮಿಗೆ ಅವತರಿಸಿದ ಅಂಥೇಳಿ ಕಲಾವತಿ ಆಯಿಯವರು ಸಿದ್ಧಾರೂಢರ ಒಂದು ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ. ಕಲಾವತಿ ಆಯಿಯವರು ಅಂದ್ರೆ ಸಾಮಾನ್ಯರಲ್ಲ, ಸಂಸಾರಸ್ಥರಾಗಿ ಎರಡು ಮಕ್ಕಳ ತಾಯಿಯಾಗಿ ಸಂಸಾರವನ್ನು ತ್ಯಾಗ ಮಾಡಿ ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢ ಸದ್ಗುರುಗಳ ಚತುರ್ವಿಧವಾದಂತಹ ಸೇವೆಯನ್ನು ಮಾಡಿ ಅವರ ಸಂಪೂರ್ಣವಾದಂತಹ ಪ್ರೀತಿಗೆ ಪಾತ್ರರಾಗಿ 1928ನೇ ಇಸವಿ ಒಳಗೆ ರುಕುಮಾಬಾಯಿ ಅನ್ನುವಂತಹ ಆ ತಾಯಿ ಸಿದ್ಧಾರೂಢರಿಂದ ಕಲಾವತಿ ಅಂತೇಳಿಕರ ನಾಮಕರಣಗೊಂಡರು. ಕಲಾವತಿಯಾಗಿಯವರು ಸಿದ್ಧಾರೂಢರ ಪ್ರತಿರೂಪರು. ವಿಶಾಲಾಕ್ಷಿ ಅಂತೇಳಿಕರ ಬಳ್ಳಾರಿಯವರು ಒಬ್ಬ ಸಿದ್ಧಾರೂಢರ ಪರಮ ಭಕ್ತರು. ಅವರು ಬಳ್ಳಾರಿಯೊಳಗಿದ್ದಾಗ ಸಿದ್ಧಾರೂಢ ಅಪ್ಪುಗಳು 1929ರೊಳಗೆ ದೇಹ ತ್ಯಜಿಸಿದರು. ಆವಾಗ ಸಿದ್ಧಾರೂಢರಿಂದ ಆತ್ಮಜ್ಞಾನವನ್ನು ಪಡ್ಕೊಂಡು ಮುಕ್ತಳಾಗಬೇಕು ಅಂತ ಹೇಳಿಕಾರೆ ಏನು ವಿಶಾಲಾಕ್ಷಿಯವರು ಒಂದು ಮನಸ್ಸಿನೊಳಗೆ ಉತ್ಕಟವಾದಂಥ ಇಚ್ಛೆ ಇಟ್ಕೊಂಡಿದ್ರು. ಅದು ಏನಾಗ್ಬಿಡ್ತಪ್ಪ ಅಂತಂದ್ರೆ ಸಿದ್ಧಾರೂಢ ಅಪ್ಪುಗಳು ದೇಹ ಬಿಟ್ಟಿದ್ದು ಗೊತ್ತಾಗಿ ಭಾಳ ದುಃಖ ಅನಿಸ್ಬಿಡ್ತವರಿಗೆ. ಅದೇ ದುಃಖದೊಳಗನ ಮಲ್ಕೊಂಡಾಗ ಕನಸಿನೊಳಗೆ ಸಿದ್ಧಾರೂಢರು ಬಂದ್ರಂತೆ. ಏನು ಹೇಳಿದರು ಅಂತಂದ್ರೆ, ನೋಡುವ ನಾ ಎಲ್ಲಿಯೂ ಹೋಗಿಲ್ಲ, ನಾ ಯಾರು ನಂಬುತ್ತಾರಲ್ಲ ಅವರ ಹೃದಯದೊಳಗೆ ಯಾವಾಗಲೂ ಇರ್ತೇನೆ. ಕಲಾವತಿ ಹಂತಕ್ಕೆ ಹೋಗು, ಆ ಕಲಾವತಿಯ ಸೇವೆಯನ್ನು ಮಾಡು. ನನ್ನ ಸೇವಾ ಮಾಡಿದರೂ ಅಷ್ಟ ಪುಣ್ಯ, ಕಲಾವತಿಯ ಸೇವಾ ಮಾಡಿದರೂ ಅಷ್ಟ ಪುಣ್ಯ ಅಂತ ಹೇಳಿಕಾರೆ. ವಿಶಾಲಾಕ್ಷಿ ಅವರಿಗೆ ಸ್ವತಃ ಸಿದ್ಧಾರೂಢರನ್ನ ಕನಿಷ್ಠನಾಗೆ ಹೇಳಿದ್ರಂತೆ. ಒಂದು ವಿಚಿತ್ರವಾದ ಘಟನೆ ನಡೆದಿತ್ತು ರೀ. ಏನಂತಂದ್ರೆ, ವಿಶಾಲಾಕ್ಷಿಯವರು ಬಳ್ಳಾರಿಯವರು ಅವರಿಗೆ ಅಧ್ಯಾತ್ಮದ ಕಡೆಯಾಗಲಿ ದೇವರ ಕಡೆಯಾಗಲಿ ಗುರುಗಳ ಕಡೆಯಾಗಲಿ ವಿಶೇಷವಾದಂಥ ಆಸಕ್ತಿ ಇರಾಕಿಲ್ಲ, ಅವ್ರಿಗೆ ನಂಬಿಕೆ ಇರಾಕಿಲ್ಲ. ಆದರೆ ಒಂದು ಪ್ರಸಂಗ ಹೆಂಗೆ ಬಂತಂದ್ರೆ, ಅವರಿಗೆ ಹೊಟ್ಟಿನೋವು ಆರಂಭ ಆತು ರೀ. ವಿಶಾಲಾಕ್ಷಿಯವರಿಗೆ ಎಲ್ಲ ವೈದ್ಯರಿಗೆ ತೋರಿಸಿದರು, ಎಲ್ಲ ಔಷಧೋಪಚಾರಗಳನ್ನು ಮಾಡಿದರು, ಏನು ಮಾಡಿದ್ರೂ ಸಹಿತ ಅವರು ಹೊಟ್ಟಿನೋವು ಕಡಿಮೆ ಆಗಲಿಲ್ಲ. ಆವಾಗ ಯಾರೋ ಹೇಳಿದ್ರು ಅವರಿಗೆ ಏನಂತಂದ್ರೆ, ಹುಬ್ಬಳ್ಳಿಗೆ ಹೋಗಿ ನೀವು ಸಿದ್ಧಾರೂಢರ ದರ್ಶನ ಪಡ್ಕೊಳ್ರಿ, ಅವರ ಆಶೀರ್ವಾದ ಆತಂದ್ರೆ ನಿನ್ನ ಹೊಟ್ಟಿನೋವು ಕಡಿಮೆ ಆಗ್ತೈತಿ ಅಂತ ಹೇಳಿದ್ರು ಅವರು ವಿಶಾಲಾಕ್ಷಿಯವರಿಗೆ. ಆ ವಿಶಾಲಾಕ್ಷಿಯವರು ಬಳ್ಳಾರಿಯಿಂದ ಹುಬ್ಬಳ್ಳಿಗೆ ಬಂದರು. ಆ ಟೈಮ್ನೊಳಗೆ ಸಿದ್ಧಾರೂಢರನ್ನ ನೋಡಿದರು, ಆದರೆ ವಿಶಾಲಾಕ್ಷಿಯವರು ಹೆಚ್ಚವ್ರ ಕಡೆ ಲಕ್ಷ ಕೊಡಲಿಲ್ಲ. ಅವ್ರಿಗೆ ಮೊದಲ ಗುರುಗಳು ದೇವರಂದ್ರೆ ವಿಶ್ವಾಸ ಇದ್ದಿದ್ದಿಲ್ಲ, ಏನೋ ಹೊಟ್ಟೆನೋವಿನ ಸಂಕಟಕ್ಕಾಗಿ ಬಂದಿದ್ದರು. ಆವಾಗ ಒಂದು ದಿವಸ ಭಾಳ ತಡ್ಕೊಳ್ಳಾರ್ದಂಗೆ ಹೊಟ್ಟೆನೋವು ಸಾಕತ್ತಿತ್ತು. ಸಿದ್ಧಾರೂಢರು ಒಬ್ಬರ ಕುಂತಿದ್ರು, ಅವ್ರ ಹಂತೇಕ ಆ ವಿಶಾಲಾಕ್ಷಿಯವರು ಹೋಗಿ ಒಂದು ಮಾತಂದ್ರಂತೆ, ಯಪ್ಪ ಭಾಳ ಹೊಟ್ಟೆನೋವು ಐತ್ರಿ ನಂದು, ಹೊಟ್ಟೆನೋವು ಕಡಿಮೆ ಮಾಡಬೇಕು ಅಂಥೇಳಿ. ಆವಾಗ ಸಿದ್ಧಾರೂಢರು ಅಂದ್ರಂತೆ, ಕಲಾವತಿ ಅದಾಳಲ್ಲ ಆಕೆ ನಿನ್ನ ಹೊಟ್ಟೆನೋವು ಕಡಿಮೆ ಮಾಡ್ತಾಳು ಅಂತಂದ್ರಂತ ಸಿದ್ಧಾರೂಢರು. ಆವಾಗ ವಿಶಾಲಾಕ್ಷಿಯವರು ಅಂದರು, ನಾ ಸಿದ್ಧಾರೂಢರ ಮೇಲೆ ನನಗೆ ಹೆಚ್ಚಿನ ನಂಬಿಕೆ ಇಲ್ಲ, ಮತ್ತು ಈ ಕಲಾವತಿಯವರಂತೂ ಇವರು ಭಜನೆ ಇದರೊಳಗೆ ಇರ್ತಾರೆ, ಇವ್ರು ಹೆಂಗೆ ನನ್ನ ಹೊಟ್ಟೆನೋವು ಕಡಿಮೆ ಮಾಡ್ತಾರೋ ಅಂತ ಆ ವಿಶಾಲಾಕ್ಷಿ ತಲೆಯೊಳಗಿತ್ತಂತ. ಒಂದು ದಿವಸ ಏನಾಗಿತ್ತು, ಒಬ್ಬರು ಶಿರಾ ಮಾಡ್ಕೊಂಬಂದ್ರೆ, ಶಿರಾ
ಸಿದ್ಧಾರ್ಥರಿಗೆ ಒಂದು ಸಣ್ಣ ಡಬ್ಬಿಯೊಳಗೆ ಶಿರಾ ಮಾಡ್ಕೊಂಬಂದು ಭಕ್ತರು ಕೊಟ್ಟರು. ಸಿದ್ಧಾರ್ಥರು ಒಂದು ತುತ್ತು ತಾವು ತಿಂದ ಅಲ್ಲಿದ್ದಂತಹ ಭಕ್ತರಿಗೆಲ್ಲರಿಗೂ ಕೊಟ್ಟರು. ಇನ್ನೊಂದು ತುತ್ತು ಆಗುವಷ್ಟು ಉಳಿದಿತ್ತು. ಕಲಾವತಿ ಆಯಿಗೆ ಕೊಟ್ಟರು ಪ್ರಸಾದವನ್ನು ಸಿದ್ಧಾರ್ಥರು. ಕಲಾವತಿ ಆಯಿ ಅವ್ರಿಗೇನು ಗೊತ್ತಿಲ್ಲ. ಅವ್ರು ಏನು ಮಾಡಿಬಿಟ್ರಂದ್ರೆ ಅಲ್ಲೇ ಬಾಜುಕು ಕುಂತಹ ವಿಶಾಲಾಕ್ಷಿ ಏನಿದ್ಲು ಹೊಟ್ಟಿನೂ ವಾಳಿತ್ತ ಹೆಣ್ಮಗಳು ಆಕೆಗೆ ಒಂದು ಸ್ವಲ್ಪ ಕೊಟ್ಟು ತಾವು ತಿಂದ್ರಂತ ಕಲಾವತಿಯವರು. ಯಾವಾಗ ಕಲಾವತಿಯವರು ಕೊಟ್ಟಂತಹ ಪ್ರಸಾದವನ್ನು ತಿಂದಳು ಆಕೆ ಹೊಟ್ಟೆ ನೋವು ಅನ್ನೋದು ಒಂದು ಕ್ಷಣದೊಳಗೆ ಹೋಗಿ ಏನೋ ಒಂದು ಬ್ರಹ್ಮಾನಂದ ಸಿಕ್ಕಂಗ ಅನುಭವ ಆತು ವಿಶಾಲಾಕ್ಷಿಗೆ. ಆವಾಗ ವಿಶಾಲಾಕ್ಷಿಗೆ ಗೊತ್ತಾತು ಸಿದ್ಧಾರ್ಥ ಕೂಡ ಏನಂದಿದ್ರಂದ್ರೆ ಕಲಾವತಿ ನಿನ್ನ ಆರಾಮ ಮಾಡ್ತಾಳ ಅಂದಿದ್ರ ಅಂಥೇಳಿ ಅವತ್ತಿನಿಂದ ತಮ್ಮೊಳಗಿದ್ದಂಥ ಎಲ್ಲ ಅಹಂಬುದ್ಧಿಗಳನ್ನು ತೊರೆದು ಸಿದ್ಧಾರ್ಥರಂದ್ರೆ ಜಗತ್ತನ ಇಲ್ಲ ಅವರು ಬಿಟ್ಟರೆ ಸಿದ್ಧಾರ್ಥರೊಳನ್ ಬಿಟ್ಟರೆ ಕಲಾವತಿ ಆಯಿಯವರೊಳಗಿನ ಸಿದ್ಧಾರ್ಥರು ಅಂತ ಹೇಳಿಕಾರ. ಆ ವಿಶಾಲಾಕ್ಷಿಯವರು ಕಲಾವತಿ ಆಯಿಯವರ ಶಿಷ್ಯರಾದರು. ಮುಂದೆ ಕಲಾವತಿಯ ಆಯಿಯವರ ಚರಿತ್ರವನ್ನೂ ಬರೆದರು. ಹಿಂಗೆ ಯಾವ ರೂಪದಿಂದ ಸದ್ಗುರುನಾಥನ ಆಶೀರ್ವಾದ ಆಗ್ತೈತೆ ಗೊತ್ತಿಲ್ಲ. ಅದಕ್ಕೆ ಏನು ತೊಂದರೆ ಇದ್ರೂ ಏನು ಕಷ್ಟ ಇದ್ರೂ ಸಹಿತ ಸಿದ್ಧಾರೂಢ ಅಂತನ್ರಿ. ಏನು ಬಿಕ್ಕಾದಿದ್ರೂ ಸಹಿತ ಆ ಸಿದ್ಧಾರೂಢನ ನಾಮಸ್ಮರಣೆಯನ್ನು ಮಾಡ್ರಿ. ಎಲ್ಲವೂ ಜನ್ಮನ ಪಾವನ ಆಗಿ ಹೋಗ್ತೈತಿ. ಅದಕ್ಕಾಗಿ ಸದ್ಗುರು ಸಿದ್ಧಾರೂಢರನ್ನು ಪಡೆದೇವಲ್ಲ ನಾವು ಭಾಳ ಜನ್ಮದ ಪುಣ್ಯ ಮಾಡ್ಯವ್ರಪ್ಪ, ಭಾಳ ಜನ್ಮದ ಪುಣ್ಯ ಮಾಡ್ಯವು. ಸಿದ್ಧಾರೂಢರು ಎಷ್ಟು ಸೌಮ್ಯದ್ರು, ಸಿದ್ಧಾರೂಢರ ಸ್ವಭಾವ ಎಷ್ಟು ಸರಳಿತ್ತು ಅಂತ ಹೇಳಿಕಾರ. ಕಲಾವತಿ ಅಯ್ಯವರು ಸಿದ್ಧಾರೂಢ ವೈಭವದೊಳಗೆ ಭಾಳ ಚಂದ ಹೇಳ್ತಾರ್ರಿ. ಅದನ್ನು ನಿಮಗಿಲ್ಲಿ ಹೇಳಬೇಕಂತ ನನಗೆ ಆಸೆ ಆಗಿತ್ತು ನೋಡ್ರಿ. ಏನಂತಂದ್ರೆ ಅವರು ಭಾಳ ಅಂದರೆ ಭಾಳ ಸರಳ ಸ್ವಭಾವದವರಿದ್ದರು. ಒಂದು ಘಟನೆಯನ್ನು ಹೇಳ್ತಾರೆ ಇಲ್ಲಿ ಅವರು ಏನಂತಂದ್ರೆ, ಏಕಾ ಮುಲಾನೆ ಸೇಜಾರಚ ಬಾಗೇತಿಲ ಏಕ ಫನಸ ಚೋರುನ್ ಅನ್ಲ ಆನಿ ಹೇಗೆ ಮುಖ್ಯ ಹಾಜರ ಫನಸ್ ದರ್ ಅಸೆ ಮನುನ ತೋ ಸಿದ್ಧಾವಧೋಚ ಅಂಚ ಹಾತಾತ್ ದಿಲ ಹೀ ಗೋಷ್ಟ ಬಾಗೇಚ ಮಾಲಕಾಸ ಕಳತಾಚ ತೋ ಧಾವತ ಆಲ ತ್ಯಾನೆ ಏಕ ಪೋರಾಲ ಗಾಟುನ ವಿಚಾರ್ಲೆ ಹೇ ಪೋರ ತೂ ಆಮ್ಚಾ ಫನಸ್ ಕಾಡ್ಲಾಸ್ ಕಾ ತ್ಯಾ ತ್ಯಾನೆ ಸಿದ್ಧಾವಧೂತಾಂಕಡೆ ಬೋಟ್ ಕರುನ ತ್ಯಾ ಮುಖ್ಯಾನೆ ಕಾಡ್ಲಾಯ್ ಅಸೆ ಸಾಂಗಿತ್ಲೆ ಆನಿ ತೋ ಪಳಲ ಇತರ ಮೂಲೆಹಿ ಭ್ಯೂನ ಧಾವುನ ಬಸ್ಲಿ ಸಿದ್ಧ ಪುರುಷಾಂಚೆ ವಾಗಣೆ ಅಗದಿ ಜನಾವೇಗಳೇ ಅಸತೆ ಆಮಿ ತ್ಯಾಂಚ ತ್ಯಾನ ಅಂಬ್ಯಾಚಿ ಡಹಾಳಿ ದಾಖವಿಲಿ ಆನೆ ಹೀ ಡಹಾಳಿ ಕಸ್ಯಾಚಿ ಆಹೆ ಅಸೆ ಜರ್ ತ್ಯಾನ ವಿಚಾರಲಿ ತರತೆ ಅಂಬ್ಯಾಚಿ ಅಸೆ ಸಾಂಗತಿಲ್ಲ ಪರಂತು ಹೀ ಡಹಾಳಿ ಅಂಬ್ಯಾಚಿ ನಸೂನ ಪಣಸಾಚಿ ಆಹೆ ಅಸೆ ಜರ್ ಆಮಿ ಮುದ್ದಾಮ ಮನು ಲಾಗಲು ತರಿ ಆಮ್ಚಾಸಿ ತಿ ವಾದ ಘಾಲ್ನಾರ ನಾಹಿತ ಅಸೇಲ್ ಅಸೇಲ್ ಅಸೆ ಉತ್ತರ ದೇವಂದೇ ಸ್ವಸ್ಥವಸ್ತಿಲ್ಲ ಬಾಗೇಚಾ ಮಾಲಕ ಸಿದ್ಧ ಪುರುಷಾನ್ ಸಿದ್ಧಾವಧೂತಾಂಚ ಕಡೆ ಆಲ ಆನಿ ತ್ಯಾನೆ ತ್ಯಾನ ತೂ ಫನಸ್ ಕಾಡ್ಲಾಸ್ ಕಾ ಅಸೆ ತ್ಯಾನಿ ವಿಚಾರಲ ತ್ಯಾ ತ್ಯಾನಿ ಹೊಯ್ ಅಸೆ ಉತ್ತರ ದೇಲಿ ತ್ಯಾವರ ಭಾಗವಾನೆ ಫನಸ ಆಪ್ಲ್ಯಾ ತಾಬ್ಯಾತ ಗೇವುನ ಸಿದ್ಧಾವಧೂತಾಂಸ ಪುಷ್ಕಳಿಸಿ ಮಾರಹಾನಿ ಕೇಳಿ ವ ವಾಟೇಲ್ ತಶ ಶಿವ್ಯಾದಿಯ ತರೀತಿ ಏಕ ಹೀ ಶಬ್ದ ನ ಬರುತ್ತಾ ಸ್ವಸ್ಥರಾಗಿಲಿ ಜ್ಞಾನಿ ಪುರುಷಾಂಚಿ ನಿರ್ವಿಕಾರ ಸ್ಥಿತಿ ಅಸ್ತೆ ತ್ಯಾಮುಳೆ ಆಪ್ಲ್ಯಾಲಾ ಫನಸ್ ಮಿಳಲ್ಯಾ ಬದಲ ಆನಂದ ಕಿವಹಾ ಮಾರ ಕಾಣ್ಯಾಚಿ ಪಾಳಿ ಆಲಿ ಮನುನ ಖೇದ ಅಥವಾ ಮುಲಾಂ ಪಾಸೂನ ಆಪ್ನಾಲ ತ್ರಾಸ ಬೊಗಾವಲಾಗಲ ಮನುನ ತ್ಯಾಂಚಾ ವಿಷಯ ತಿರಸ್ಕಾರ ಹೇ ವಿಕಾರ ಸಿದ್ಧಾವಧೂಚಾಂಚ ಠಿಕಾಣಿ ಉತ್ಪನ್ನ ಜಾಲಿ ನಾಹಿ ಅಂಥೇಳಿ ಇಲ್ಲೊಂದು ಭಾಳ ಸುಂದರವಾದಂತಹ ಘಟನೆಯನ್ನು ಕಲಾವತಿ ಆಯಿಯವರು ಹೇಳಿದರು. ಸಿದ್ಧಾರ್ಥರದ್ದು ಒಂದು ಸ್ವಭಾವ ಹೆಂಗಿತ್ತು ಅಂಥೇಳಿ ಒಂದು ಉದಾಹರಣೆ ಕೊಡ್ತಾರಲ್ಲಿ ಅವರು ಏನಂತಂದ್ರೆ,
ಯಾರು ಒಬ್ಬರು ಬಂದ ಒಂದು ಮಾವಿನ ಟೊಂಗಿ ತೋರಿಸಿ ಇದು ಎದರ ಟೊಂಗಿಪ ಅಂತ ಹೇಳಿ ಕೇಳಿದ್ರೆ ಇದು ಮಾವಿನ ಗಿಡದ ಟೊಂಗಿಪ ಅಂತಾರಂತ ಏ ಇದು ಮಾವಿನ ಗಿಡದ ಟೊಂಗಿ ಅಲ್ಲ ಇದು ಹಲಸಿನ ಗಿಡದ ಟೊಂಗಿ ಅಂತ ಹೇಳಿಕಾರ ಒಂದು ವೇಳೆ ಮುದ್ದಾಮ ಅವರಿಗೆ ಏನ್ರೆ ಅಂದ್ರೆ ಅವರು ಏನು ಅಂತಾರಂತ ಇರಬಹುದು ಬಿಡಪ್ಪ ಇರಬಹುದು ಬಿಡ ಅಂತ ಸುಮ್ಮನಾಗಿ ಬಿಡ್ತಾರಂತ ಅಂದ್ರೆ ಯಾವುದು ಸಕ್ತಿ ಐತಲ್ಲ ಅದನ್ನು ಒಮ್ಮೆ ದೃಢ ಮಾಡ್ಕೊಂಡ ಮೇಲೆ ಅದನ್ನು ಇನ್ನೊಬ್ಬರ ಜೊತೆ ವಾದ ಮಾಡೋ ಅವಶ್ಯಕತೆನೇ ಇಲ್ಲ ನನಗೆ ನುರುಕ ನೂತ್ರ ಖಾತ್ರಿ ಆದ ಮೇಲೆ ಅದರ ಬಗ್ಗೆ ಚರ್ಚಾರೆ ಮಾಡಿ ಏನು ಮಾಡೋದು ಅಂತ ಈ ಸ್ವಭಾವಿತ್ತು ಸಿದ್ಧಾರೂಢರದು ಒಬ್ಬ ಹುಡುಗ ಏನು ಮಾಡಿದ ಅಂತಂದ್ರೆ ಒಂದು ತೋಟದೊಳಗೆ ಹೋಗಿ ಒಂದು ದೊಡ್ಡದ ಹಲಸಿನ ಹಣ್ಣು ಹರ್ಕೊಂಡ ಹಲಸಿನ ಹಣ್ಣು ಹರ್ಕೊಳ್ಳೋದನ್ನು ನೋಡಿದ ಆ ತೋಟ ಕಾಯಮ ಅವ ಓಡ್ಕೊಂತ ಬಡಗಿ ತಗೊಂಡು ಬೆಣ್ಣೆ ಹತ್ತಿದ ಹುಡುಗನ ಆ ಹುಡುಗ ಏನು ಮಾಡ್ತಾರೆ ಓಡಿ ಹೋಗಿದ್ದನ ಸಿದ್ಧಾರ್ಥರು ಅಲ್ಲೇ ಪಾಪ ಕುಂತಿದ್ರು ಗಿಡದ ಬುಡಕ್ಕೆ ಅವ್ರ ತೊಡಿ ಮೇಲೆ ಅದನ್ನು ಇಟ್ಟ ಅವನು ಓಡಿ ಹೋಗಿಬಿಟ್ಟ ಅಷ್ಟು ಅನ್ಗುಡ್ದ ಆ ಹೊಲ ಕಾಯಾಮ ತೋಟ ಕಾಯಾಮ ಬಡಗಿ ಹಿಡ್ಕೊಂಡ ಬಂದಿದ್ದ ಬೇರೆ ಒಬ್ಬ ಹುಡುಗನ ಕೇಳಿದ ಏ ನಮ್ಮ ಹಲಸಿನ ನೀನು ತುಡುಗ ಮಾಡಿದೇನೋ ಮಗನ ಅಂತಂದ ಆವಾಗ ಹುಡುಗ ನಾ ತುಡುಗ ಮಾಡಿಲ್ಲ ಅಲ್ಲಿ ಕುಂತಾನ ಒಬ್ಬ ಮೂಕ ಹೆಚ್ಚಿಗೆ ಮಾತಾಡ್ತಿರ್ಕಿಲ್ಲ ಅವಾಗ ಸಿದ್ಧಾರ್ಡ್ರ ಮೌನ ಇರ್ತಿದ್ರು ಅದಕ್ಕೆ ಅಲ್ಲಿ ಮೂಕ ಕುಂತಾನ ನೋಡು ಸಿದ್ಧಾರ್ಡ್ರನ್ನ ತೋರಿಸಿ ಅಲ್ಲಿ ಮೂಕ ಕುಂತಾನ ನೋಡು ಆ ಮೂಕ ತುಡುಗ ಮಾಡಿದಾನಂತ ಅಂದುಕೊಡ್ಲಿ ಸಿದ್ಧಾರ್ಡ್ರಿಗೆ ಹೊಟ್ಟೆ ಭಾಳ ಹಸಿದಿತ್ತು ಇನ್ನೇನು ಹಲಸಿನ ಹಣ್ಣು ತೆಗೆದು ತಿನ್ಬೇಕಂತ ಮನುಷ್ಯನಾಗ ಬಂದಿತ್ತು ಅಷ್ಟರೊಳಗೆ ಮಾಲಕ್ಕೆ ಬಂದ ಮಾಲಕ್ಕೆ ಬಂದವನ ತೋಟ ಕಾಯವ ಏ ನಮ್ಮ ಹಲಸಿನ ಹಣ್ಣು ತುಡುಗ ಮಾಡಿದನೋ ಮಗನ ಅಂತಂದ ಸಿದ್ಧಾರ್ಡ್ರಿಗೆ ಆ ಹುಡುಗರು ದೂರ ಮರಿಗೆ ನಿಂತ ಹೆದರಿ ನೋಡೋದನ್ನು ಸಿದ್ಧಾರ್ಡ್ರು ನೋಡಿ ಹೌದಂದ್ರೆ ನೋಡ್ರಿ ಹೌದಪ್ಪ ಅಂದ್ರು ಆವಾಗ ಅವ್ರ ಕೈಯಾಗಿನ ಹಲಸಿನನ್ನು ಕಸ್ಕೊಂಡ ಅವ್ರ ಮೈ ಹಣ್ಣಾಗೋ ಹಂಗೆ ಸಿದ್ಧಾರ್ಡ್ರನ್ನ ಬಡಗಿಲೆ ಬಡದ ಬಡದ ಕ್ಯಾರ ವಿಚಿತ್ರ ವಿಚಿತ್ರ ಹೊಲಸು ಶಬ್ದಗಳನ್ನು ಬೇದ ಸಿದ್ಧಾರ್ಡ್ರಿಗೆ ಆವಾಗ ಹೊಟ್ಟೆ ಹಸದಾಗ ಹಲಸಿನ ಹಣ್ಣು ಸಿಕ್ತು ಅಂಥೇಳಿಕ್ಯಾರ ಸಂತೋಷ ಆಗಲಿಲ್ಲ ಆ ಹೊಲ ಕಾಯಾಮ ಆ ಹಣ್ಣು ಕಸ್ಕೊಂಡಿಕ್ಕಾರ ಮೈ ಹಣ್ಣಾಗೋಂಗೆ ಹೊಡೆದ ಬೇದ ಅಂಥೇಳಿಕ್ಯಾರ ದುಃಖ ಆಗಲಿಲ್ಲ ಹುಡುಗರು ತಾವು ಮಾಡಿದ ತಪ್ಪು ನನ್ನ ಮೇಲೆ ಹಾಕಿ ನನಗೆ ಅಸಹ್ಯ ಮಾಡಿರಲಿಪ್ಪ ಅಂಥೇಳಿ ಆ ಹುಡುಗರ ಮೇಲೂ ತಿರಸ್ಕಾರ ಭಾವನೆ ಬರಲಿಲ್ಲ ಇದು ಏನಪ್ಪ ಅಂದ್ರೆ ಸ್ಥಿತಪ್ರಜ್ಞೆ ಸ್ಥಿತಿ ಸಿದ್ಧಾರ್ಡ್ರಿಗಿತ್ತು ಮತ್ತು ಅವ್ರಿಗೆ ಎಷ್ಟು ಸರಳ ಇದ್ರಪ್ಪ ಅಂದ್ರೆ ಅವ್ರದ ದಿನನಿತ್ಯದ ಒಂದು ಇದು ಹೆಂಗಿತ್ತು ಅವ್ರ ಕಾರ್ಯಕ್ರಮಗಳು ದಿನನಿತ್ಯದ್ದು ಹೆಂಗಿದ್ದು ಅಂಥೇಳಿ ಆ ಕಲಾವತಿ ಆಯಿ ಅವರು ಹೇಳ್ತಾರೆ ಸ್ವಲ್ಪ ತಿಳ್ಕೊಬೇಕ್ರಿ ಹೆಂಗಂದ್ರೆ ಅವನು ಭಾಳ ಅಂದರೆ ಭಾಳ ಸರಳವಾದಂಥ ಒಂದು ಇದು ಇತ್ತು ಅವ್ರದ್ದು ಸ್ವಭಾವ ಸಿದ್ಧಾರ್ಥರದ್ದು ಒಂದ್ಸಾರಿ ಏನಾಗಿತ್ತು ಅಂತಂದ್ರೆ ಸಿದ್ಧಾರ್ಥ ಅಪ್ಪಗಳದು ಹೆಂಗಿದ್ರು ಅವ್ರು ಅಂತ ಹೇಳ್ತಾರೆ ಅವರು ಬರೀ ಒಂದು ಲಂಗೋಟಿ ಹಾಕೋತಿದ್ರಂತ ಹನಿಗೆ ವಿಭೂತಿ ಹಚ್ಚಿಕೊಳ್ತಿದ್ರಂತ ಮತ್ತು ಯಾರೋ ಭಕ್ತರು ಬಂದನ ಒಂದು ಶಾಲ್ ಹೊಸ್ತಿದ್ರಂತ ತಲೆ ಮೇಲೆ ಸುಟ್ಟಿದ ಕಲಿ ಕಾಣಿಸ್ಬಾರ್ದು ಅಂತ ಹೇಳಕ್ಕೆ ಯಾರೋ ಬಂದೊಂದು ವಸ್ತ್ರ ಸುತ್ತಿದ್ರಂತ ಎಷ್ಟು ಸರಳ ಇದ್ರಂತ ಏನರೇ ಆರಾಮ ಇಲ್ದಂಗೆ ಆತಪ್ಪ ಅಂದ್ರೆ ಉಪವಾಸ ಇರ್ತಿದ್ರಂತ ಉಪವಾಸ ಇರೋದನ್ನ ಔಷಧಿ ಅಂತ ಹೇಳ್ತಿದ್ರಂತ ಆಮೇಲೆ ಮಿತಿಹಾರವನ್ನು ಮಾಡಿ ತಮ್ಮ ದೇಹವನ್ನು ರಕ್ಷಣೆ ಮಾಡ್ತಿದ್ರಂತ ನೋಡ್ರಿ ಬದುಕುವುದಕ್ಕಾಗಿ ಊಟ ಮಾಡೋದಪ್ಪ ಊಟ ಮಾಡೋಕ್ಕೆ ಬದುಕಬಾರ್ದು ಅಂಥೇಳಿ ಇಷ್ಟು ಸರಳವಾದಂಥ ವ್ಯಕ್ತಿತ್ವ ಸದ್ಗುರು ಸಿದ್ಧಾರ್ಥ ಮಹಾರಾಜರದ ಇತ್ತಂತ ನೋಡ್ರಿ ಅವ್ರದ್ದು ಭಾಳ ಸರಳವಾದಂಥ ಒಂದು ಸ್ವಭಾವ ಇತ್ತು ಒಂದು ಘಟನೆ ಹೇಳ್ತಾರೆ ಕಲಾವತಿ ಅಯ್ಯವರು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಮಹಾರಾಜ ಮಠಾತ ಏನಾರ್ಯ ಜಾನಾರ್ಯ ಮಂಡಳಾಂಚಿ ಸ್ವಾಗತ ಸ್ವತಃ ಅಂಗಮೇಹನೀತಿನಿ ಕರ್ಣ್ಯಾಚೆ ಕಾಮಿ ಸದಾ ದಕ್ಷರಾಹತ್ ಅಸತ್ ಸಿದ್ಧಾರ್ಥರು ಸ್ವತಃ ಅವರಿದ್ದಾಗ ಯಾರ ಮಟ್ಟಕ್ಕೆ ಬಂದ್ರೂ ಸಹಿತ ಅವರನ್ನು ಪ್ರೀತಿಯಿಂದ ಕರ್ಕೊಂಡು ಅವರ ದುಃಖವನ್ನು ಕೇಳಿ ಅವ್ರಿಗೆ ಊಟ ಮಾಡಿಸಿ ಅವ್ರಿಗೆ ಸಮಾಧಾನ ಮಾಡಿಸಿ ಕಳಿಸ್ತಿದ್ರಂತ ನೋಡ್ರಿ ಸ್ವತಃ ತಾವ ಇನ್ನೊಬ್ಬರಿಗೆ ಹೇಳ್ತಿರ್ಕಿಲ್ಲ ತಾವ ಸ್ವತಃ ಮಾಡ್ತಿದ್ರಂತ
ಅಲ್ಲಿ ನಡೆದಂತಹ ಒಂದು ಘಟನೆಯನ್ನು ಕಲಾವತಿ ಅಯ್ಯವರು ಇಲ್ಲಿ ಹೇಳಿದರ. ಏಕಾ ಶ್ರಾವಣ ಸೋಮಾರಿ ಕೊಲ್ಹಾಪುರಹುನ ದೋನ್ ಲಾರ್ಯಾ ಬರುಣ ಮಂಡಳಿ ಸ್ವಾಮೀಂಚಿ ದರ್ಶನಾರ್ಥ ಆಲಿ. ಸ್ವಾಮೀಂಚೆ ದರ್ಶನ ಘೇತಲ್ಯಾವರಚ ಭೋಜನ ಕರಾವ್ಯಾಚೆ ಅಸೆ ತ್ಯಾನಿ ಠರವಿಲೆ ಹೋತೆ. ಪನ ವಾಟೇತ ಮೋಟರ್ ಪಂಚರ್ ಜಾಲ್ಯಾಮುಳೆ ತ್ಯಾನಾ ಮಠಾತ ಪಹುಚ ನ್ಯಾವ ಪಹುಚಾವಯಾಲಾ ರಾತ್ರಿಚೆ 12 ವಾಜಲೆ. ಮಂಡಳಿ ಲಾರ್ಯಾಮದೂನ ಪೂರ್ತಿ ಉತ್ತರ್ಲಿ ದೇಖಿಲ್ ನವತಿ. ಇತಿಕ್ಯಾತ ಮಹಾರಾಜ ಶಯನಗ್ರಹಾತೂನ ಬಾಹಿರ್ ಆಲೆ ಆನಿ ತುಮಿ ಜೇವೂನ್ ಆಲಾತ್ ಕಿ ಜೇವನಾರ್ ಆಹಾತ್ ಅಸೆ ತ್ಯಾನಿ ತ್ಯಾನಾ ವಿಚಾರಲೆ. ತೆವಹಾ ತಿ ಮಂಡಳಿ ಮನಾಲಿ ಆಮೀ ಜೇವೂನ್ ಬಾಂಧುನ್ ಗೇವುನ್ ಆಲೆ ಜೇವನ ಬಾಂಧುನ್ ಗೇಲು ಆಹೆ ಆಹೋತ ಪರಂತು ಮಹಾರಾಜಾಂಚೆ ದರ್ಶನ ಘೇತಲ್ಯಾವರಚ ಜೇವನಾರ್ ಆಹೋತ ಕರಿತಾ ಏಕ ವೇಳ ತುಮಿ ಅಮಾಲಾ ಮಹಾರಾಜಾಂಚೆ ದರ್ಶನ ಗಡವಾ. ತ್ಯಾವರ ಮಹಾರಾಜಾನೆ ಆದಿ ತುಮಿ ಹಾತ ಪಾಯ ತೋಂಡ ದುವಾ ಅಸೆ ಸಾಂಗೂನ್ ಪಾನ್ಯಾಚಿ ಜಾಗ ತ್ಯಾನಾ ದಾಖವಿಲಿ. ತಸೇಚ ಉತ್ತರಣ್ಯಾಸಾಟಿ ಧರ್ಮಶಾಳೆಚಿಹಿ ಜಾಗಾಹಿ ದಾಖವೂನ್ ತೇ ಶಯನಗೃಹಾತ್ ಗೇಲೆ ಆಣಿ ತಿತೆ ನಿಜಲೀಲಾ ಶಿಷ್ಯಾಲಾ ಉಟವುನ ಪರಗಾವಾಂಚಿ ಪುಷ್ಕಳಸಿ ಮಂಡಳಿ ಆಲಿ ಆಹೇತ. ತೆವಹಾ ತ್ಯಾಂಚಿ ವಿಚಾರಪೂಸ್ ಕರ್ ಅಸೆ ತ್ಯಾಸ ಸೂಚವಿಲಿ. ತ್ಯಾನಂತರ ಶಿಷ್ಯಾಣಿ ತ್ಯಾ ಮಂಡಳಿನ ಧರ್ಮಶಾಲೆಯೇತೂನ ಬೋಲಾವುನ ಅನ್ಲೆ ವ ಮಹಾರಾಜಾಂಚೆ ದರ್ಶನ ಕರವಿಲಿ. ಮಹಾರಾಜಾನ ಪಾಹತಾಚ ಪ್ರಥಮ ತ್ಯಾಂಚಿ ಭೇಟ ಜಾಲಿ ಹೋತಿ. ಹೇಚ ತೆ ಪನ ಮಹಾರಾಜ ಮನೂನ ಆಮೀ ಒಳಕು ಶಕ್ಲು ನಾಹಿ ಯಾ ಬದಲ ತ್ಯಾನ ಕೇದ ವಾಟ್ಲೆ. ಸಂತ ಜರಿ ದೈವೀ ಶಕ್ತಿನೇ ಯುಕ್ತ ಅಸ್ತಾತ ತರಿ ತ್ಯಾನ ಸ್ವಸಾಧನ ಸಾಮರ್ಥ್ಯಾಚೆ ಬಿಲ್ಕುಲ್ ಸ್ಮರಣ ನಸ್ತೋ ನಸ್ತೆ. ಸಂತ ಬಾಹಿರುನ ಮೀ ತೂ ತೋ ಅಸಿ ದ್ವೈತ ಪೂರ್ಣ ಭಾಷಾ ಬೋಲವುನ ಸರ್ವಾಪ್ರಮಾಣೆ ಜರಿ ಜಗದ್ವ್ಯವಹಾರ ಕರ್ತಾತ ತರಿತೆ ಅಂತರ್ಯಾಮಿ ಪರಿಪೂರ್ಣ ಅನಾಸಕ್ತಚ ಅಸ್ತಾತ ತ್ಯಾ ಪ್ರಮಾಣೆ ಕಾಮ ಕರ್ತೆ ವೇಳಿ ತ್ಯಾ ತ್ಯಾ ಕಾಮಾತತೆ ಪರಿಪೂರ್ಣ ಗಡೂನ್ ಜಾತಾತ್ ತರಿ ದೇಖಿಲತೆ ತ್ಯಾಪಾಸುನ ಪೂರ್ಣ ಅಲಿಪ್ತ ಅಸ್ತಾತ್ ಅಂತ ಹೇಳ್ಕರ. ಬಹಳ ಸುಂದರವಾಗಿ ಇಲ್ಲೊಂದು ಸಿದ್ಧಾರೂಢರು ಎಷ್ಟು ಸರಳವಾದಂತಹ ಸ್ವಭಾವಿತ್ತು ಸಿದ್ಧಾರೂಢ ಪೋಳದಂಥೇಳಿ ಭಾಳ ಚಂದ ಹೇಳಿದಾಳೆ ಕಲಾವತಿ ಅಯ್ಯವರು. ಏನಂದ್ರೆ ಒಂದು ಸಾರಿ ಕೊಲ್ಲಾಪುರದಿಂದ 2 ಟ್ರಕ್ ಭಕ್ತರು ಬಂದಿದ್ದರು. ದಾರಿ ಒಳಗೆ ಗಾಡಿ ಪಂಚರ್ ಆತಂಥೇಳಿ ತಿಳ್ಕೊಂಡು ಆ ಪಂಚರ್ ತೆಗಿಸಿ ಬರಬೇಕಾದ್ರೆ ಹುಬ್ಬಳ್ಳಿ ಮಟ್ಟಕ್ಕೆ ಬರಬೇಕಾದ್ರೆ ರಾತ್ರಿ 12 ಗಂಟೆ ಆಗಿತ್ತಂತ. 12 ಗಂಟೆ ಆಗಿತ್ತು, ಇನ್ನೂ ಎಲ್ಲ ಭಕ್ತರು ಇಳ್ಯಾಕತ್ತಾರ. ಅಷ್ಟರೊಳಗೆ ಶಯನ ಮಂದಿರದೊಳಗೆ ಮಲ್ಕೊಂಡಂತಹ ಸಿದ್ಧಾರೂಢರು ಎದ್ದು ಹೊರಗೆ ಬಂದ್ರಂತ ನೋಡ್ರಿ. ಎದ್ದು ಹೊರಗೆ ಬಂದರು, ಆ ಭಕ್ತರಂತೆ ಹೋಗಿ ನಿಂತರು. ಅವ್ರಿಗೆ ಗೊತ್ತಿಲ್ಲ ಇವರ ಸಿದ್ಧಾರೂಢರು ಅಂತ ಹೇಳ್ಕರ. ಆವಾಗ ಸಿದ್ಧಾರೂಢರು ಕೇಳ್ತಾರೆ ಏನಂತಂದ್ರೆ, ನೀವು ಊಟ ಮಾಡ್ಬೇಕೇನಪ್ಪ, ಊಟ ಮಾಡಿ ಬಂದರು, ಹೆಂಗೆ ಬಂದಿರಿ ಅಂತ ಕೇಳಿದ್ರು. ಆವಾಗ ಅವರು ಅಂದರು, ಇಲ್ಲ ನಾವು ಊಟ ಬರುವಾಗ ಊರಿಂದ ಕಟ್ಕೊಂಡು ಬಂದೀವಿ, ಮೊದಲು ಸಿದ್ಧಾರೂಢರ ದರ್ಶನ ಆಗ್ಬೇಕು ನಮಗೆ, ಅವರು ದರ್ಶನ ಮಾಡಿಕೊಂಡು ಆಮೇಲೆ ನಾವು ಊಟ ಮಾಡ್ತೀವಿ ಅಂತ ಟ್ರಕ್ನ್ಯಾಗ ಬಂದಂಥ ಕೊಲ್ಲಾಪುರದ ಭಕ್ತರು ಹೇಳಿದರು. ಆವಾಗ ಸಿದ್ಧಾರೂಢರು ಅಂದರು, ಮೊದಲು ನೀವು ಕೈಕಾಲು ಮುಖ ತೊಳ್ಕೊಳ್ರಿ ಅಂಥೇಳಿ ನೀರಿದ್ದ ಜಾಗ ತೋರಿಸಿದರು. ಆಮೇಲೆ ಧರ್ಮಶಾಲೆ ಅಂದರೆ ಆ ಪಾಠಶಾಲೆ ಅಂತ ತೋರಿಸಿದರು, ಅಲ್ಲಿ ಮಲ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಐತಿ, ನೀವು ಕೈಕಾಲು ಮುಖ ತೊಳ್ಕೊಂಡು ಅಲ್ಲಿ ಹೋಗ್ರಿ ಅಂತ ಹೇಳಿದರು. ಆತಂತ ಹೇಳ್ಕರ ಆ ಭಕ್ತರು ಕೈಕಾಲು ಮುಖ ತೊಳ್ಕೊಳಕ್ಕೆ ಹೋದರು. 2 ಟ್ರಕ್ ಮಂದಿ ಏನಿಲ್ಲಂದ್ರೂ ಒಂದು 60-70 ಮಂದಿ ಎಲ್ಲರೂ ಕೈಕಾಲು ಮುಖ ತೊಳ್ಕೊಳಕ್ಕೆ ಹೋದರು. ಸಿದ್ಧಾರೂಢರು ಮತ್ತು ಶಯನ ಮಂದಿರದೊಳಗೆ ಬಂದರು. ಅಲ್ಲೇ ಮಲ್ಕೊಂಡಂಥ ಭಕ್ತರಿಗೆ ಹೊರಗದು ಇದ್ದರು. ಆ ಭಕ್ತರನ್ನ ಎಬ್ಬಿಸಿ ಹೇಳ್ತಾರೆ, ನೋಡಪ್ಪ ಕೊಲ್ಲಾಪುರದಿಂದ 2 ಟ್ರಕ್ ಜನ ಬಂದಾರ, ಪಾಪ ಅವರಿಗೆ ಇಲ್ಲಿ ಏನು ಪರಿಚಯ ಇಲ್ಲ, ಅವ್ರಿಗೆ ಏನು ಬೇಕೆಲ್ಲ ವ್ಯವಸ್ಥೆ ಮಾಡಿಕೊಡೋ ಹೋಗುವಪ್ಪ ಅಂತ ಹೇಳ್ತಾರೆ. ಅಲ್ಲಿ ಇದ್ದಂತಹ ಭಕ್ತರನ್ನು ಕಳಿಸ್ಕೊಟ್ರು. ಆವಾಗ ಅಲ್ಲೇ ಮಲ್ಕೊಂಡಂಥ ಭಕ್ತರು ಹೋಗಿ ಆ ಕೊಲ್ಲಾಪುರದಿಂದ ಬಂದಂಥ ಭಕ್ತರು ಕೈಕಾಲು ಮುಖ ತೊಳ್ಕೊಂಡ್ಮೇಲೆ ಪಾಠಶಾಲೆಯೊಳಗೆ ಅವ್ರನ್ನ ಧರ್ಮಶಾಲೆಯೊಳಗೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಅವರು, ನೀವು ಊಟ ಮಾಡ್ರಿ ಅಂದರು. ಇಲ್ಲ, ನಮಗೆ ಸಿದ್ಧಾರೂಢರ ದರ್ಶನ ಮೊದಲಾಗಬೇಕು, ಆಮೇಲೆ ನಾವು ಊಟ ಮಾಡ್ತೀವಂತ ಮತ್ತೆ ಅದನ್ನು ಹೇಳಿದರು ಅವರು. ಆವಾಗ ಆ
ಭಕ್ತ ಒಬ್ಬ ಏನು ಮಾಡಿದ ಅಂದ್ರೆ ಶಯನ ಮಂದಿರಕ್ಕೆ ಬಂದೆಪ್ಪ ನಿಮ್ಮ ದರ್ಶನ ಆದಮೇಲೆ ಅವರು ಊಟ ಮಾಡ್ತೀವಿ ಅನ್ನಕತ್ತಾರೆ ಅಂದ್ಕೂಡಲೆ ಸಿದ್ಧಾರೂಢರು ನಕ್ಕೊಂತ ಬಂದುಬಿಟ್ರಂತೆ. ಬಂದು ಅಲ್ಲಿ ಯಾವಾಗ ಕುಂತರು ಅವರನ್ನ ಚಾಮರವನ್ನು ಬೀಸಾಕತ್ತಾರೆ ಭಕ್ತರು. ಅದನ್ನು ನೋಡಿ ಕೊಲ್ಲಾಪುರದಿಂದ ಬಂದಂತಹ ಭಕ್ತರ ಕಣ್ಣೊಳಗೆ ಕಣ್ಣೀರು ಹೊಂಟಿತು. ಯಾಕಪ್ಪ ಅಂತಂದ್ರೆ ನಾವು ಇನ್ನೂ ಟ್ರಕ್ನಾಗಿಂದ ಇಳಿಯೋಕ್ಕಿಂತ ಮೊದಲೇ ಬಂದಕ್ಯಾರ ನಮ್ಮ ಒಂದು ವಿಚಾರಣೆಯನ್ನು ಮಾಡಿ ನಮಗೆ ಕೈಕಾಲು ಮುಖ ತೊಳ್ಕೊಳ್ಳೋಕೆ ನೀರು ತೋರಿಸಿ ನೀವು ಪ್ರಸಾದ ಮಾಡ್ರಿ ನೀವು ಮಲ್ಕೊಳ್ರಿ ಅಂತ ಹೇಳ್ತಾರೆ. ಎಷ್ಟು ದಯಾಮೂರ್ತಿಯಪ್ಪ, ನಾನೇ ಸಿದ್ಧಾರೂಢ ಅಂತ ಹೇಳಿ ಸಹಿತ ಹೇಳಲಾರ್ದಂಥ ದೊಡ್ಡ ಪರಮಾತ್ಮ ನಮಗೆ ಸಿಕ್ಕಿದ್ದ ನಮ್ಮ ಭಾಗ್ಯ ಅಂತ ಹೇಳ್ತಾರ. ಕೊಲ್ಲಾಪುರದ ಭಕ್ತರೆಲ್ಲರೂ ಸಹಿತ ಸಿದ್ಧಾರೂಢರ ಪಾದಕ್ಕೆ ಬಿದ್ದ ಧನ್ಯತಾ ಭಾವವನ್ನು ವ್ಯಕ್ತಪಡಿಸಿದ್ರಂಥ. ಹಿಂಗೆ ಅತ್ಯಂತ ಸರಳವಾದಂತಹ ಅತ್ಯಂತ ಶಕ್ತಿದಾಯಕವಾದಂತಹ ಮೋಕ್ಷವನ್ನು ಅನುಗ್ರಹಿಸುವಂತಹ ಸದ್ಗುರು ಸಿದ್ಧಾರೂಢರನ್ನು ಪಡೆದಂತಹ ನಾಮ ಧನ್ಯರು ಧನ್ಯರು.